ಎಲ್ರಿಗೂ ಹಾಯ್. ನಾವಿವತ್ತು ವಿ ವಿ ಪುರಮಲ್ಲಿರೋ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಂದರೆ ಎಲ್ಲ ಥರದ ತಿಂಡಿ ತಿನಿಸುಗಳು ಸಿಗುತ್ತವೆ. ಆಮೇಲೆ ನೀವು 6:30 ಮೇಲೆ 7:00 ಮೇಲೆ ಹೋದರೆ ಎಲ್ಲ ಅಂಗಡಿಗಳು ಓಪನ್ ಆಗಿರ್ತವೆ. ನಾವು ಸ್ವಲ್ಪ ಬೇಗ ಹೋಗಿದ್ವಿ, ಅದಕ್ಕೆ ಸ್ವಲ್ಪ ಅಂಗಡಿಗಳು ಮುಚ್ಚಿದ್ವು ನಮಗೆ. ಆಮೇಲೆ ಇಲ್ಲಿ ಎಲ್ಲ ಸ್ಟೈಲ್ ಥರದ ಫುಡ್ಗಳು, ಕರ್ನಾಟಕದಲ್ಲಿರೋ ಎಲ್ಲ ಸ್ಟೈಲ್ದ ಫುಡ್ಗಳು ಸಿಗ್ತವೆ. ಆಮೇಲೆ ನಾವು ಇಲ್ಲಿ ಮಾರಾಟಕ್ಕೆ ಕೂಡ ಸ್ವಲ್ಪ ಸಾಮಾನುಗಳು ಎಲ್ಲ ಹಚ್ಚಿರ್ತಾರೆ, ಏನಾದರೂ ಇಯರ್ ರಿಂಗ್ಸು, ಆಮೇಲೆ ವಾಟರ್ ಬಾಲ್ಸು, ಬಟ್ಟೆ ಥರ, ಬಲೂನ್ಸು, ಮಕ್ಳಿಗೆ ಆಟ ಆಡೋ ಸಾಮಾನ್ಸು, ಅದೆಲ್ಲ ಸ್ವಲ್ಪ ಸ್ವಲ್ಪ ನೋಡೋಕ್ಕೆ ಸಿಗ್ತವೆ. ಆರಾಮಾಗಿ ಮಕ್ಕಳನ್ನ ಕರ್ಕೊಂಡು ಹೋದ್ರೂ ಆರಾಮಾಗಿ ಇಲ್ಲೆಲ್ಲ ನೋಡಿಕೊಂಡು ತಿನ್ಕೊಂಡು ಬರ್ಬೋದು. ಇಲ್ಲಿ ನಾವು ತುಂಬ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪನೇ ಟ್ರೈ ಮಾಡಿತ್ತು. ಆದರೆ ತಿನ್ನೋದು ಇಷ್ಟ ಇರೋದಕ್ಕವ್ರಿಗೆ ತುಂಬ ಚೆನ್ನಾಗಿರೋ ಪ್ಲೇಸ್ ಇದು. ನಾವು ಬಂದುಬಿಟ್ಟು ಫಸ್ಟು ಟ್ರೈ ಮಾಡಿದ್ದು ಟ್ವಿಸ್ಟೆಡ್ ಪೊಟ್ಯಾಟೊ ಅಂತ ಹೇಳಿಬಿಟ್ಟು, ಅದನ್ನ ತಗೊಂಡಿದ್ದು ನಾವು ಪೆರಿ ಪೆರಿ ಫ್ಲೇವರಲ್ಲಿ ತೊಗೊಂಡಿದ್ವಿ. ಇಲ್ಲಿ ನೋಡಿ ನಾನು ಹೋಗ್ತಾ ಇದ್ದೀನಿ, ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಫಸ್ಟು ಏನು ಟೇಸ್ಟ್ ಮಾಡೋದು ಅಂತ. ಆಮೇಲೆ ಇದನ್ನ ನೋಡಿಬಿಟ್ಟು, ಕಲರ್ ನೋಡಿಬಿಟ್ಟು ಅಟ್ರಾಕ್ಷನ್ ಆಗಿಬಿಡ್ತು, ಅದಕ್ಕೆ ಇಲ್ಲಿ ಹೋಗ್ಬಿಟ್ಟು ಪೊಟ್ಯಾಟೊ ಟ್ವಿಸ್ಟೆಡನ್ನು ತೊಗೊಂಡಿದ್ವಿ. ಈ ಅಂಗಡೀಲಿ ನಿಮಗೆ ನಾರ್ತ್ ಇಂಡಿಯನ್ ಸ್ಟೈಲ್ ಇರೋ ಎಲ್ಲ ಐಟಮ್ಸು ಸಿಗುತ್ತೆ. ಪಾವ್ ಬಜೀಸು, ನ್ಯೂಡಲ್ಸು, ರೋಲ್ಸು, ಆ ಥರದ್ದೆಲ್ಲ ಸಿಗುತ್ತೆ. ನಾವು ತೊಗೊಂಡಿದ್ದು ಪೆರಿ ಪೆರಿ ಫ್ಲೇವರಲ್ಲಿ ತೊಗೊಂಡಿರೋ ಪೊಟ್ಯಾಟೊ ಟ್ವಿಸ್ಟನ್ನು ಟ್ರೈ ಮಾಡಿದ್ವಿ ಫಸ್ಟು. ಅದು ತುಂಬ ಚೆನ್ನಾಗಿತ್ತು, ಆದರೆ ಎಲ್ಲೋ ಪ್ಲೇನ್ ಪ್ಲೇನ್ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ ಮೆನ್ಯೂನು ಹಾಕಿದ್ದೀನಿ ನಾನು ಅಂಗಡಿದು, ಅವ್ರು ಕೊಟ್ಟಾಗ ತುಂಬ ಬಿಸಿ ಇತ್ತು ಅದು, ಬಟ್ ಚೆನ್ನಾಗಿತ್ತು ಫ್ಲೇವರ್ಸು. ಆದರೂ ಎಲ್ಲೋ ಪ್ಲೇನ್ ಅನ್ನಿಸ್ತು ಅಂತ ನಾವು ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಚೀಸ್ನ ಹಾಕಿಸ್ಕೊಂಡ್ವಿ. ಆದರೆ ನನಗೆ ಚೀಸ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅವ್ರು ಹಾಕಿರೋ ಚೀಸು. ಚೀಸ್ ಇಲ್ಲದೇ ಇನ್ನೂ ಚೆನ್ನಾಗಿ ಟೇಸ್ಟ್ ಬಂತೇನೋ ಅನ್ನಿಸ್ತು. ಚೀಸ್ ಇಷ್ಟ ಆಗೋರಿಗೆ ಪರವಾಗಿಲ್ಲ, ತಿನ್ಬೋದು ಆ ಥರ. ನೆಕ್ಸ್ಟ್ ನಾನು ತೊಗೊಂಡಿದ್ದು ಸ್ಮೋಕಿ ಚೀಸ್ ಬಾಲ್ಸು. ಅದು ಏನು ಟೇಸ್ಟೇ ಇರಲಿಲ್ಲ ಅಲ್ಲಿ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ. ಅದು ಸ್ಮೋಕ್ ಬರ್ತಾಯಿತ್ತು ಅಷ್ಟೇ, ಆಮೇಲೆ ತುಂಬ ಕೋಲ್ಡ್ ಇತ್ತು, ಅದನ್ನ ಬಿಟ್ಟರೆ ಏನು ಟೇಸ್ಟೇ ಇರಲಿಲ್ಲ. ಅದಕ್ಕೆ 140 rupees ಪೇ ಮಾಡಿದ್ವಿ, ಬಟ್ ಹಾಫ್ ನಾವು ಬಿಸಾಕೆ ಬಿಟ್ವಿ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಟೋರಲ್ಲಿ ಹೋಗಿದ್ವಿ. ಈ ಸ್ಟೋರಲ್ಲಿ ನಿಮಗೆ ಕಾರ್ನ್ ರಿಲೇಟೆಡು ಎಲ್ಲ ಸ್ನ್ಯಾಕ್ಸು ಮಾಡಿಕೊಡ್ತಾರೆ. ಎಲ್ಲ ಫ್ರೂಟ್ಸ್ ಹಾಕಿ ಅದೆಲ್ಲ ಹಾಕಿಬಿಟ್ಟು, ಮ್ಯಾಂಗೋದು, ಪೈನಾಪಲ್ಲು ಆ ಥರ ಎಲ್ಲ ಹಾಕಿಬಿಟ್ಟು ಮಾಡಿಕೊಡ್ತಾರೆ. ಎಲ್ಲ ಎಲ್ಲ ಬೇಕಿದ್ರೂ ಎಲ್ಲ ಹಾಕಿ ಮಾಡಿಕೊಡ್ತಾರೆ. ಒಂದೊಂದು ಪರ್ಟಿಕ್ಯುಲರ್ ಬೇಕಾದರೂ ಒಂದೊಂದು ಪರ್ಟಿಕ್ಯುಲರಾಗಿ ಹಾಕ್ಕೊಡ್ತಾರೆ. ಆ್ಯಪಲ್ ಬೇಕಂದರೆ ಆ್ಯಪಲ್ಲು, ಪೈನಾಪಲ್ ಬೇಕಂದರೆ ಪೈನಾಪಲ್ಲು, ಮ್ಯಾಂಗೋ ಬೇಕಂದರೆ ಮ್ಯಾಂಗೋ ಆ ಥರ. ನಾನು ಇವ್ರು ಮಾಡೋದ್ರಲ್ಲಿ ರೆಸಿಪಿನ ನೋಡಿಕೊಂಡು ಬಂದೆ. ಅದು ಚೆನ್ನಾಗಿ ಮಾಡ್ತಾಯಿದ್ರು, ಬಟ್ ತುಂಬಾ ಕಡಿಮೆ ಐಟಮ್ ಯೂಸ್ ಮಾಡಿದ್ದು. ಈ ಸುಟ್ಟಿರೋ ಕಾರ್ನ ಹಾಕಿದ್ರು, ಆಮೇಲೆ ಸ್ವಲ್ಪ ಪೈನಾಪಲ್ ಹಾಕಿದ್ದು, ಚಿಲ್ಲಿ ಇದಾಗ್ತಾ ಇರೋದು ಇವಾಗ ಚಿಲ್ಲಿ ಪೇಸ್ಟು, ಆಮೇಲೆ ಲೆಮನ್ನು, ಸಾಲ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಟ್ಟಿದ್ದಷ್ಟೇ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವು ಮುಂದೆ ನೋಡ್ತೀರಾ ನನ್ನ ಎಕ್ಸ್ಪ್ರೆಷನ್ ತಿಂದಾಗ. ತುಂಬ ಸಿಂಪಲ್ಲಾಗೇನೂ ಇತ್ತು. ನಾನು ಮನೇಲಿ ಒಂದು ಸಲ ಟ್ರೈ ಮಾಡಬೇಕು ಅಂತ ಇದ್ದೀನಿ, ನಿಮಗೂ ಆದರೆ ನೀವು ಟ್ರೈ ಮಾಡಿ, ಚೆನ್ನಾಗಿತ್ತು. ಇದಕ್ಕೆ 80 rupees ತೊಗೊಂಡಿದ್ರು, ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ಅವರು ಬಾಳೆ ಎಲೆಯಲ್ಲಿ ಹಾಕ್ಕೊಟ್ರು, ನನಗೆ ಅದು ತುಂಬ ಇಷ್ಟ ಆಯಿತು. ನಾವು ಅವರು ಪೇಪರ್ ತೊಗೊಂಡಾಗ ಪೇಪರಲ್ಲಿ ಹಾಕ್ತಾರೆ ಅಂದ್ಕೊಂಡೆ, ಬಟ್ ಅದ್ರ ಮೇಲೆ ಬಾಳೆ ಎಲೆ ಇಟ್ಬಿಟ್ಟು ಹಾಕ್ಕೊಟ್ರು, ಅದು ಸ್ವಲ್ಪ ಓಕೆ ಇತ್ತು, ಚೆನ್ನಾಗಿತ್ತು. ಇವಾಗ ನೋಡಿ ನಾನು ತಿಂತಾ ಇದ್ದೀನಿ, ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪ್ರೆಷನ್ ನೋಡಿನೇ ತಿಳಿಯುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ. ಇದು ಬಂದುಬಿಟ್ಟು ನೆಕ್ಸ್ಟ್ ನಾವು ಹೋಗಿರೋದು ಡ್ರೈ ಫ್ರೂಟ್ಸ್ ಸ್ಟೋರ್ಗೆ. ಅಲ್ಲಿ ನಾವು ಡ್ರೈ ಫ್ರೂಟ್ಸ್ ಸ್ಟ್ರಾಬೆರಿ ಫ್ಲೇವರ್ಡ್ ಜ್ಯೂಸ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಅದನ್ನು ನೀವು ಟ್ರೈ ಮಾಡ್ಬೋದು, ಹೆಲ್ದಿ ಕೂಡ ಇದು, ತುಂಬ ಚೆನ್ನಾಗಿತ್ತು. ಆಮೇಲೆ ಆದರೆ ಎಕ್ಸಾಕ್ಟ್ ಆಪೋಸಿಟಾಗಿ ಒಂದು ಇನ್ನೊಂದು ಸ್ಟೋರ್ ಇತ್ತು, ಅಲ್ಲಿ ಅವರೆಕಾಳು ರಿಲೇಟೆಡು ಎಲ್ಲ ಐಟಮ್ಸು ಸಿಗ್ತಾ ಇತ್ತು. ಅವರೆಕಾಳು ದೋಸೆ, ಒಬ್ಬಟ್ಟು, ಏನೇನೋ ಇತ್ತು ಅಲ್ಲಿ, ನನಗೆ ಮರ್ತೋಯ್ತು, ಬಟ್ ಚೆನ್ನಾಗಿತ್ತು, ಒಂದು ಸಲ ಟ್ರೈ ಮಾಡಿ.
ಅದಾದಮೇಲೆ ನಾವು ಸ್ವಲ್ಪ ಎಲ್ಲ ಅಡ್ಡಾಡಿದ ಮೇಲೆ ಮತ್ತೆ ವಿಡಿಯೋ ತೊಗೊಂಡಾಗ ಸ್ವಲ್ಪ ಅಂಗಡೀಸ್ ಇನ್ನೂ ಓಪನ್ ಆಗಿತ್ತು, ಆದರೆ ನಾವು ಆಲ್ರೆಡಿ ತಿನ್ವಿ ನಮಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ ನಾವು ಜಾಸ್ತಿ ಏನೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಆಮೇಲೆ ನಾನು ಇಲ್ಲಿ ಬಂದುಬಿಟ್ಟು ಒಂದು ಇಯರ್ ರಿಂಗ್ ತೊಗೊಂಡೆ. ನಾನು ಇಲ್ಲಿ ಟ್ರೈ ನೋಡ್ತಾ ಇದ್ದೆ, ದೊಡ್ಡದಾಗಿದ್ದರೂ ಹೆವಿ ಇದೆಯಾ ಅಂತ, ನನಗೆ ಲೈಟ್ ವೆಯ್ಟ್ ಇರೋದು ನೋಡ್ತಾ ಇದ್ದೆ. ನಾನೊಂದು ತೊಗೊಂಡಿದ್ದೀನಿ, ಮುಂದೆ ಹಾಕಿದ್ದೀನಿ ವಿಡಿಯೋ ಕ್ಲಿಪ್ಪಲ್ಲಿ ನೋಡಿ. 80 ರುಪೀಸ್ ಕೊಟ್ಟು ನಾನೊಂದು ಇಯರ್ ರಿಂಗ್ ತೊಗೊಂಡೆ. ಆಮೇಲೆ ಇಲ್ಲಿ ನೋಡಿ ಮಕ್ಳಿಗೆ ಆಟ ಆಡೋಕ್ಕೆ ಅದು ಇದು ಸಾಮಾನ್ಸ್ ಎಲ್ಲ ಇದೆ, ಬಲೂನ್ಸು ಅದು ಎಲ್ಲ, ಸೈಡಿಗೆ ಹೇರ್ ಬ್ಯಾಂಡ್ಸು ಕ್ಲಿಪ್ಸು ಆ ಥರದ್ದೆಲ್ಲ ಸಿಗುತ್ತೆ, ಸ್ಟೇಷ್ನರಿ ಐಟಮ್ಸ್ ಎಲ್ಲ. ನೆಕ್ಸ್ಟು ಹಳ್ಳಿ ಜೋಳದ ರೊಟ್ಟಿ ಮನೆ ಅಂತ ಒಂದಿತ್ತು. ಅಲ್ಲಿ ನಿಮಗೆ ನಾರ್ತ್ ಕರ್ನಾಟಕ ಸ್ಟೈಲ್ದು ಮಿರ್ಚಿ ಗಿರ್ಮಿಟ್ಟು ರೊಟ್ಟಿ ಚಟ್ನಿ ಪುಡಿ ಖಾರ ಪುಡಿ ಇದು ಎಲ್ಲ ಐಟಮ್ ಸಿಗ್ತಿತ್ತು. ಇದು ನೋಡಿ ನಾನು ತೊಗೊಂಡಿರೋ ಇಯರ್ ರಿಂಗು, 80 ರುಪೀಸ್ ಇದಕ್ಕೆ. ಆಮೇಲೆ ನೆಕ್ಸ್ಟು ನಾನೊಂದು ಲ್ಯಾಂಪ್ ತೊಗೊಂಡಿದ್ದೆ, ಅದರಲ್ಲಿ 3 ಸ್ಟೈಲ್ ಇತ್ತು, ಒಂದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರ್ತಿತ್ತು ಇದು, ಆಮೇಲೆ ಇನ್ನೊಂದು ವೈಟ್ ಬರ್ತಾ ಇತ್ತು ಫುಲ್ಲು, ಇನ್ನೊಂದು ಬೇರೆ ಕಲರ್ ಬರ್ತಾ ಇತ್ತು ಒಂದೇ ಕಲರು, ಅದ್ರ ಜೊತೆಗೆ ವಾಟರ್ ಬಾಲ್ಸು ಅದು ರೋಸಸ್ ಇರೋದು ಆಮೇಲೆ ಮೀನು ಇರೋದು ಆ ಥರ ಡಿಸೈನ್ ಎಲ್ಲ ತೊಗೊಂಡೆ. 10 ರೂಪಾಯಿಗೆ ಒಂದು ಪ್ಯಾಕೆಟು. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ.